ವಿಜೇಂದ್ರ ಅವರು ಹೇಳಿದ್ರು ದೇಶಕ್ಕೆ ನಿರುದ್ಯೋಗ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಿರುದ್ಯೋಗ ಇದೆ ಅಂತ ಹೇಳಿದ್ರು. ಮತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಇನ್ನೂ 2 ವರ್ಷದಿಂದ ಮಾಡಿದ್ರು, ಇನ್ನೂ ತನಕ ಅವರಿಗೆ ನಿರುದ್ಯೋಗ ಅಲ್ಲ. ಈಗಾಗಲೇ 50 ವರ್ಷಗಳ ನಮ್ಮ ಕಾಂಗ್ರೆಸ್ ಈ ದೇಶ ನಾಳಿದೆ. ಸ್ವಲ್ಪ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಉದ್ಯೋಗಾವಕಾಶಗಳನ್ನು ಕೊಟ್ಟಿದೆ, ಇಷ್ಟೆಲ್ಲ ಮೂಲಭೂತ ಸೌಕರ್ಯ ನಾವು ಕೊಟ್ಟಿದ್ದೀವಿ. ಬಹುಶಃ ವಿಜೇಂದ್ರಿಗೆ ಇತಿಹಾಸ ಗೊತ್ತಿಲ್ಲ, ಹೀಗಾಗಿ ಅವ್ರು ಹೇಳಿದ್ದಾರೆ ಹೇಳಕ್ಕೆ ಭಾಳ ದೊಡ್ಡ ಏನು ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಒಂದ್ಸಲ ಅವರು ಕಾಂಗ್ರೆಸ್ ಮಾಡಿರೋಂಥ ಸಾಧನೆ ದೇಶ ಕಟ್ಟಿದ್ದನ್ನು ನೋಡಬೇಕು. ಸೊ ನಾವು ಹೆಚ್ಚು ಉದ್ಯೋಗ ಕೊಟ್ಟಿದ್ದೀವಿ. 7 ವರ್ಷ ಮೋದಿಯವ್ರು ಬಂದಮ್ಯಾಗ ಎಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಚಿಂತನೆ ಮಾಡಬೇಕು. ಸುಮ್ಮನೆ ರಾಜಕೀಯಕ್ಕೋಸ್ಕರ ಹೇಳಿಕೆ ಕೊಡೋದಲ್ಲ. ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಇರಲಿ ಖಾಲಿ ಇರಲಿ, ರಾಹುಲ್ ಗಾಂಧಿನೇ ಅದಕ್ಕೆ ಅಧ್ಯಕ್ಷರು, ಮುಂದೆ ಕೂಡ ಅವರೇ ಆಗ್ತಾರೆ, ಅವರೇ ಅದನ್ನು ಮುನ್ನಡೆಸ್ತಾರೆ. ಸೊ ಹೀಗಾಗಿ ಅವರೇ ನಮ್ಮ ಅಧ್ಯಕ್ಷರು ಖಾಯಂ ಆಗಿ. ಓಕೆ ಸರ್, ಥ್ಯಾಂಕ್ಸ್.